ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟರ್ಮಕ್ಸ್ ಅಪ್ಲಿಕೇಶನ್ನಲ್ಲಿ ಎಫ್ ಸೊಸೈಟಿ ಅನ್ನೋ ಪ್ಯಾಕ್ ಟೂಲ್ನ ಹೇಗೆ ರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಇದಕ್ಕೆ ಗಿಟ್ ಅನ್ನೋ ಪ್ಯಾಕೇಜ್ ಬೇಕು, ಅದನ್ನು ಇನ್ಸ್ಟಾಲ್ ಮಾಡಬೇಕು. GIT PKG INSTALL ಇನ್ಸ್ಟಾಲ್ GIT ಅಂತ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟು GIT ಗಿಟ್ ಕ್ಲೋನ್ ಈ ಲಿಂಕ್ನ ಪೇಸ್ಟ್ ಮಾಡಬೇಕು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಈ ಥರ ಬರುತ್ತೆ ಅಂದರೆ ಅದು ಡೌನ್ಲೋಡ್ ಆಗುತ್ತೆ. ನನ್ನ ಹತ್ರ ಅದು ಮುಂಚೆನೇ ಇನ್ಸ್ಟಾಲ್ ಆಗಿರೋದ್ರಿಂದ ಈ ಥರ ಬರ್ತಿದೆ. ಆಮೇಲೆ CD LS ಇಲ್ಲಿ ಎಫ್ ಸೊಸೈಟಿ ಅಂತಿದೆಯಲ್ಲ, ಆ ಡೈರೆಕ್ಟರಿಗೆ ಹೋಗಬೇಕು. ಅದಕ್ಕೆ ಇದನ್ನು ಕಾಪಿ ಮಾಡಬೇಕು. ಕಾಪಿ CD, ಅದೇನು ಕಾಪಿ ಮಾಡಿರ್ತೀರೋ ಅದನ್ನು ಪೇಸ್ಟ್ ಮಾಡಿ ಎಂಟರ್. ಆಮೇಲೆ ಮತ್ತೆ LS, ಮತ್ತೆ ಇಲ್ಲಿ install.sh ಅಂತ ಇದೆಯಲ್ಲ, ಇದನ್ನು ರನ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ. ವೈ ಕೊಟ್ಟು ಎಂಟರ್ ಹೊಡೆದ್ರೆ ಬರ್ತಾಯಿದೆ. ಇದರ ಸ್ಪೀಡ್ ನಿಮ್ಮ ನೆಟ್ ಎಷ್ಟು ಸ್ಪೀಡ್ ಇರುತ್ತೋ ಆ ಸ್ಪೀಡ್ ಮೇಲೆ ಇದಾಗುತ್ತೆ. ಹಾಂ ನೋಡಿ, ಇದೆಲ್ಲ ಇನ್ಸ್ಟಾಲ್ ಆಗಿದೆ ಅಂತ ಕೊಟ್ಟಿದೆ. ಈಗ ಯಾವ ಡೈರೆಕ್ಟ್ರಿಯಲ್ಲಿದ್ದೀವಿ ನಾವು? ಎಫ್ ಸೊಸೈಟಿ ಡೈರೆಕ್ಟರಿ ಒಳಗಡೆನೆ ಇದ್ದೀವಿ. ಈಗ ರನ್ ನೋಡೋಣ. ಇದು ಪೈಥಾನ್ ಟೂಲ್ ಆಗಿರೋದ್ರಿಂದ ನೀವು ಇದಕ್ಕೆ ಪ್ಯಾಕೇಜ್ ಇನ್ಸ್ಟಾಲ್ ಈ ಪೈಥಾನ್ ಟೂನ ಇನ್ಸ್ಟಾಲ್ ಮಾಡಬೇಕು. ಇದು ನಿಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿರುತ್ತೆ ಅದ್ರ ಮೇಲೆ ಇದಾಗುತ್ತೆ. ನೋಡಿ, ಇದು ರನ್ ಆಗುತ್ತೆ. ಫಸ್ಟ್ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಡುತ್ತೆ. ವೈ ಕೊಟ್ಟು ಎಂಟರ್ ಮಾಡಿ. ಈ ಥರ ಬರುತ್ತೆ. ಇದರಲ್ಲಿ ನೀವು ನಿಮಗೆ ಇಷ್ಟು ಟೆನ್ ಆಪ್ಷನ್ಸ್ ಇದೆ. ಇದರಲ್ಲಿ ನೀವು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ಬೋದು, ಪಾಸ್ವರ್ಡ್ ಅಟ್ಯಾಕ್ಸ್ ಮಾಡ್ಬೋದು, ವೈರ್ಲೆಸ್ ಟೆಸ್ಟಿಂಗ್ ಮಾಡ್ಬೋದು, ಎಕ್ಸ್ಪ್ಲೋಟೇಷನ್ ಟೂಲ್ಸ್ ಇದೆ, ಸ್ನಿಫಿಂಗ್ ಆ್ಯಂಡ್ ಸ್ಪೂಫಿಂಗ್ ಇದೆ, ವೆಬ್ ಹ್ಯಾಕಿಂಗ್ ಮಾಡ್ಬೋದು, ಪ್ರೈವೇಟ್ ವೆಬ್ ಹ್ಯಾಕಿಂಗು, ಪೋಸ್ಟ್ ಎಕ್ಸ್ಪ್ಲೋಟೇಷನ್ಸು, ಇನ್ಸ್ಟಾಲ್ ಆ್ಯಂಡ್ ಅಪ್ಡೇಟು. ಇನ್ಸ್ಟಾಲ್ ಆ್ಯಂಡ್ ಅಪ್ಡೇಟ್ ಅಂದರೆ ಟೂಲ್ಸ್ನೆಲ್ಲ ಇನ್ಸ್ಟಾಲ್ ಮಾಡೋದು ಮತ್ತು ಅಪ್ಡೇಟ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ನೋಡೋಣ. ನೋಡಿ, ಇದರಲ್ಲಿ ಎನ್ಮ್ಯಾಪ್ ಇದೆ, ಅಂದರೆ ಇದರಲ್ಲಿ ಪೋರ್ಟ್ ಫಾರ್ವರ್ಡಿಂಗ್ ಮಾಡ್ಬೋದು. ಮತ್ತು ಇನ್ನೊಂದು ಬೇರೆ ವೆಬ್ಸೈಟಲ್ಲಿ ಯಾವ್ಯಾವ ಬೇರೆ ಡಿವೈಸಲ್ಲಿ ಯಾವ್ಯಾವ ಪೋರ್ಟ್ಸ್ ಓಪನ್ ಇದೆ ಅಂತ ಚೆಕ್ ಮಾಡ್ಬೋದು. ಇದೇ ಥರ ಬೇರೆ ಬೇರೆ ಎಲ್ಲ ಬರುತ್ತೆ, ನೀವು ಚೆಕ್ ಮಾಡ್ಕೋಬೋದು.
Thanks friends watching this video.